ಕಂಪನಿಯೊಂದು ಕಲ್ಲಿದ್ದಲನ್ನು ಬಳಕೆಯ ಮಾಡಿ ಇಲ್ಲವೇ ಎಂದು ಉತ್ತರವಾದರೆ ಬರುವವು ನಾವು ಒಂದಾಗಿ ನಗರಸಭೆಗೆ ಮುತ್ತಿಗೆ ಹಾಕಲು ಕೋಟೆಪುರದಲ್ಲಿ ಹರಡಿದೆ ಎಂದು ಉಳ್ಳಾಲದ ಕೋಡಿಯಲ್ಲಿ ಹರಡಿದೆ ಎಂದು ಕೋಟೆಪುರದಲ್ಲಿ ವಾಸಿಸುತ್ತಿರುವ ಜನಸಾಮಾನ್ಯರ ಆರೋಗ್ಯವನ್ನು ಬಾಧಿಸುತ್ತಿದೆ ವಿಧ ವಿಧ ರೋಗ ಬಾಧಿಸುತ್ತಲಿದೆ ವಿಧ ವಿಧ ರೋಗ ಅಸ್ತಮ ಕ್ಯಾನ್ಸರ್ ರೋಗಗಳಿಗೆ ತುತ್ತಾಗುವರು ಇಲ್ಲಿಯ ಜನರು. ಉದ್ಯಮ ಒಂದು, ಮೀನು ಸಂರಕ್ಷಿಸುವ ಕಂಪನಿಯೊಂದು ಕಲ್ಲಿದ್ದಲನ್ನು ಬಳಕೆಯ ಮಾಡಿ ಕಾರ್ಯಾಚರಣೆ ಮಾಡುತ್ತಲಿದೆ ಕಲ್ಲಿದ್ದಲಿನ ಹಾರುವ ಬೂದಿ ಕೋಟೆಪುರದಲ್ಲಿ ಹರಡಿದೆ ಎಂದು ಕೋಡಿಯಲ್ಲಿ ಹರಡಿದೆ ಎಂದು ಉಳ್ಳಾಲದಲ್ಲಿ ಹರಡಿದೆ ಎಂದು ಕೋಟೆಪುರದಲ್ಲಿ ವಾಸಿಸುತ್ತಿರುವ ಜನಸಾಮಾನ್ಯರ ಆರೋಗ್ಯವನ್ನು ಬಾಧಿಸುತ್ತಿದೆ ವಿಧ ವಿಧ ರೋಗ ಅಸ್ತಮ ಕ್ಯಾನ್ಸರ್ ರೋಗಗಳಿಗೆ ತುತ್ತಾಗುವರು ಇಲ್ಲಿಯ ಜನರು ಆರೋಗ್ಯ ರಕ್ಷಣೆ ಇಲ್ಲವೇ ಇಲ್ಲ ಶಕ್ತಿ ಜಿಂದಾಬಾದ್ ಯುವಜನ ಶಕ್ತಿ ಜಿಂದಾಬಾದ್ ಕೋಟೆಪುರ ಜನರ ಐಕ್ಯತೆ ಜಿಂದಾಬಾದ್ ನಮ್ಮಯ ಆರೋಗ್ಯದ ರಕ್ಷಣೆಗಾಗಿ ಮನವಿಗಳೆಷ್ಟು ಮಾಡಿಯೂ ಕೂಡ ಕ್ರಮ ಕೈಗೊಳ್ಳದ ನಗರಸಭೆ ಕೈಗೊಳ್ಳದ ಜಿಲ್ಲಾಡಳಿತ ಎಚ್ಚರವಿರಲಿ
ಎಚ್ಚರ ವಿರಲಿ ಎಚ್ಚರ ವಿರಲಿ ಮಹಾಜನ ಬಂಧುಗಳೇ, ನಾವಿಲ್ಲಿ ಸೇರಿರುವ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಯುನೈಟೆಡ್ ಮರೇನ್ ಎಂಬ ಕಂಪನಿಯು ಕಲ್ಲಿದ್ದಲನ್ನು ಬಳಕೆ ಮಾಡಿ ನಾನಾ ರೋಗಗಳಿಗೆ ತುತ್ತಾಗುವಂತೆ ಮಾಡುವಂತೆ ಮಾಡಿದೆ. ಅದರ ವಿರುದ್ಧವಾಗಿ ನಾವೆಷ್ಟು ಮನವಿಗಳು ಕೊಟ್ಟರು ಕೂಡ ಇದುವರೆಗೆ ಸ್ಪಂದನೆ ಮಾಡದೆ ಈಗಲೂ ಕೂಡ ಅದರ ಬಳಕೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಸೇರಿರುವ ಉದ್ದೇಶ ಅದರ ಪ್ರತಿರೋಧ ಮಾಡಲಿಕ್ಕೆ ಬೇಕಾಗಿ, ಹಾಗಾಗಿ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಬಿ ಕೆ ಇಮ್ತಿಯಾಸ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಡಿವೈಎಫ್ಐ ಕೋಶಾಧಿಕಾರಿಯಂತಹ ಮನೋಜ್ ವಾಮಂಜೂರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿವೈಎಫ್ಐ ಉಳ್ಳಾಲ ತಾಲೂಕು ಅಧ್ಯಕ್ಷರಾಗಿರುವಂತಹ ರಜಾಕ್ ಪಂಟವರು ಇದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹರೇಕಲ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಶ್ರಫ್ ಹರೇಕಲರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಡಿವೈಎಫ್ಐ ಉಳ್ಳಾಲ ತಾಲೂಕು ಜೊತೆ ಕಾರ್ಯದರ್ಶಿ ಆದಂತಹ ಸುನೀಲ್ ತೇವಲರ್ ಅವರಿದ್ದಾರೆ, ಅಮೀರ್ ಉಳ್ಳಾಲ್ ಬೈರಿದ್ದಾರೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿರುವಂತಹ ರಜಾಕ್ ಮುಡಿಪುರ ಅವರಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಿಪಿಐಎಂ ಉಳ್ಳಾಲ ವಲಯ ಉಳ್ಳಾಲ ತಾಲೂಕು ಕಾರ್ಯದರ್ಶಿಯಾದಂತಹ ಜಯಂತ್ ನಾಯ್ಕರ್ ಅವರಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿಐಟಿ ಮುಖಂಡರಾದಂತಹ ಇಬ್ರಾಹಿಂ ಮಧುಕರ್ ಅವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೈತ ಮುಖಂಡರಾದಂತಹ ಜನಾರ್ದನ ಅಮೀನ್, ಡಿವೈಎಫ್ಐ ಹರೇಕಲ ಕೋಶಾಧಿಕಾರಿಯಂತಹ ಬಶೀರ್ ಲಚಿಲ್, ಅದೇ ರೀತಿಯಲ್ಲಿ ಉಳ್ಳಾಲ ಡಿವೈಎಫ್ಐ ಮುಖಂಡರಾದಂತಹ ಅಶ್ವಕ ಅಳೆಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಡಿವೈಎಫ್ಐ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿರುವಂತಹ ಇಮ್ರಾನ್ ಕೋಟೆಪುರ, ಅದೇ ರೀತಿಯಲ್ಲಿ ಕಾರ್ಯದರ್ಶಿಯಾಗಿದ್ದ ನೌಫಾಲ್ ಕೋಟೆಪುರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಿವೈಎಫ್ಐ ಮದಕ ಘಟಕದ ಅಧ್ಯಕ್ಷರಾಗಿರುವಂತಹ ರಿಯಾಜ್ ಮಧುಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ಥಳೀಯ ಮುಖಂಡರಾದಂತಹ ರಶೀದ್ ಕೋಟೆಪುರ, ಸಲೀಂ ಕೋಡಿ, ನಿಯಾಜ್ ಕೋಟೆಪುರ, ನೋರ್ ಕೋಟೆಪುರ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಬಂದಿರುವ ಎಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿ ನಮ್ಮೆಲ್ಲರನ್ನು ಉದ್ದೇಶಿ ಮಾತಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಡಿವೈಎಫ್ಐ ಅಧ್ಯಕ್ಷರಾಗಿರುವಂತಹ ಬಿ ಕೆ ಇಮ್ತಿಯಾಜ್ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಈ ಉಳ್ಳಾಲ ಕೋಡಿ ಕೋಟೆಪುರ ಪ್ರದೇಶದಲ್ಲಿ ಅನೇಕ ಮೀನಿನ ಸಂಸ್ಕರಣಾ ಕಾರ್ಖಾನೆಗಳಿವೆ. ಕಳೆದ 3-4 ದಶಕಗಳಿಂದ ಇಲ್ಲಿ ಕೈಗಾರಿಕೆಗಳನ್ನ ಮಾಡ್ತಾ ಇದೆ. ಆದರೆ ಕಳೆದ 4-5 ವರ್ಷಗಳ ಹಿಂದೆ ಇತ್ತೀಚೆಗೆ ಯುನೈಟೆಡ್ ಮೆರೈನ್ ಎನ್ನುವಂಥ ಕಂಪನಿ ಈ ಮೀನು ಸಂಸ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಿಗೆಯ ಬದಲಾಗಿ ಇಲ್ಲಿ ಕೋಕನ್ನು ಕಲ್ಲಿದ್ದಲನ್ನು ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿದೆ. ಈ ಕಲ್ಲಿದ್ದಲು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಸಲೀರಿ ಆರಂಭದಲ್ಲಿ ಇದರ ಪರಿಣಾಮ ಗೊತ್ತಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಕಲ್ಲಿದ್ದಲನ್ನು ಆ ಸುಟ್ಟು ಅದರ ಹಾರು ಬೂದಿ ಇವತ್ತು ಕೋಟೆಪುರ ಮತ್ತು ಕೋಡಿ ಪ್ರದೇಶದ ಎಲ್ಲ ಮನೆಯ ಅಂಗಳದಲ್ಲಿ, ಎಲ್ಲರ ಮನೆಯ ಬಾವಿಗಳಲ್ಲಿ, ಎಲ್ಲರ ಮನೆಯ ಊಟದ ಬಟ್ಟಲಲ್ಲಿ ಈ ಹಾರು ಬೂದಿ ಬೀಳ್ತಾ ಇದೆ. ಜನಸಾಮಾನ್ಯರಿಗೆ ಇದರಿಂದಾಗಿ ಆರೋಗ್ಯದ ಅನೇಕ ಸಮಸ್ಯೆಗಳು ಕಂಡುಬರ್ತಾ ಇದೆ. ಮುಖ್ಯವಾಗಿ ಮಕ್ಕಳಲ್ಲಿ ಅಸ್ತಮಾ ರೋಗ ಕಂಡುಬರ್ತಾ ಇದೆ, ವಯಸ್ಕರಲ್ಲಿ ಶ್ವಾಸಕೋಶದ ಸಮಸ್ಯೆಗಳು ಕಂಡುಬರ್ತಾ ಇದೆ, ಮತ್ತು ಚರ್ಮ ರೋಗದಂತಹ ಸಮಸ್ಯೆಗಳು ಕೂಡ ಮಕ್ಕಳಲ್ಲಿ ಅಲರ್ಜಿ ಅನ್ನುವಂಥ ಸಮಸ್ಯೆಗಳು ಕೂಡ ಕಂಡುಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯುನೈಟೆಡ್ ಮೆರಿನ್ ಎನ್ನುವಂಥ ಕಂಪನಿ ಇತ್ತೀಚೆಗೆ ಕಲ್ಲಿದ್ದಲನ್ನು ವ್ಯಾಪಕವಾಗಿ ಬಳಕೆ ಮಾಡುವಂಥದ್ದು ಮತ್ತು ನಿಯಮಗಳನ್ನು ಮೀರಿ ಕಲ್ಲಿದ್ದಲನ್ನು ಬಳಕೆ ಮಾಡ್ತಾ ಇದೆ. ಇದು ಅಕ್ರಮ ಎನ್ನುವಂಥದ್ದು ಜನರ ಆರೋಪ ಮತ್ತು ನಾಗರಿಕರಿಗೆ ಅದು ಅಷ್ಟು ಬೇಗನೆ ಗೊತ್ತಾಗುವುದಾದರೆ ಇಲ್ಲಿನ ಪರಿಸರ ನಿಯಂತ್ರಣ ಮಾಲಿನ್ಯ ಮಂಡಳಿಯವರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನುವಂಥ ಪ್ರಶ್ನೆಗೆ ಜಿಲ್ಲಾಡಳಿತ ಉತ್ತರವನ್ನು ಕೊಡಬೇಕು. ಜಿಲ್ಲಾಡಳಿತಕ್ಕೆ, ನಗರಾಡಳಿತಕ್ಕೆ, ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆ ಬಗ್ಗೆ ಗೊತ್ತಿದೆ, ಇಲ್ಲಿನ ಜನರಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಆದರೆ ಇವತ್ತು ಅಧಿಕಾರಿಗಳು ಭ್ರಷ್ಟರಿದ್ದಾರೆ ಅಂತ ನಾನು ಆರೋಪವನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ಒಂದು ಕಲ್ಲಿದ್ದಲ ಆಧಾರಿತ ಒಂದು ಕೈಗಾರಿಕೆಯನ್ನು ಒಂದು ಜನವಸತಿ ಇರುವಂಥ ಪ್ರದೇಶದಲ್ಲಿ ಬಂದು ಮಾಡ್ತಾರಂತಾದರೆ, ಅದಕ್ಕೆ ಅವಕಾಶವನ್ನು ಕೊಡ್ತಾರಂತಾದರೆ, ಇವತ್ತು ಇವರು ಎಂಜಲ ಕಾಸಿಗಾಗಿ ಈ ರೀತಿ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ನಾನು ಮಾಡ್ತೇನೆ. ಯುನೈಟೆಡ್ ಮೆರೇನ್ ಕಂಪನಿಯವರು ಮಾಡುವಂಥ ಈ ಅಕ್ರಮಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಕಲ್ಲಿದ್ದಲ ಬಳಕೆಯನ್ನು ನಿಲ್ಲಿಸಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಸಮುದ್ರಕ್ಕೆ ರಾಸಾಯನಿಕವನ್ನು ಬಿಡುವಂಥ ರಾಸಾಯನಿಕ ತ್ಯಾಜ್ಯವನ್ನು ಬಿಟ್ಟು ಅಲ್ಲಿನ ಮತ್ಸ್ಯ ಸಂಕುಲವನ್ನು ಹಾಳು ಮಾಡುವಂಥ ಕಾರ್ಖಾನೆಯವರು ಕೂಡ ಎಚ್ಚರದಿಂದ ಇವತ್ತು ಸಮುದ್ರಕ್ಕೆ ತ್ಯಾಜ್ಯವನ್ನು ಬಿಡುವಂತೆ ನಿಲ್ಲಿಸಬೇಕು ಅಂತ ನಾನು ಹೇಳಿ ಡಿವೈಎಫ್ಐ
ಮತ್ತು ಕೈಗಾರಿಕೆಗಳಿಗೆ ವಿರೋಧ ಇಲ್ಲ. ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಉದ್ಯೋಗಾಧಾರಿತ ಪರಿಸರ ಸ್ನೇಹಿ ಕೈಗಾರಿಕೆಗಳಿಗೆ ಡಿವೈಎಫ್ಐ ಬೆಂಬಲವನ್ನು ಕೊಡ್ತದೆ. ಆದರೆ ಪರಿಸರವನ್ನು ಹಾಳು ಮಾಡಿ ಜನರ ಜೀವನವನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ಹಾಳು ಮಾಡುವಂಥ ಕೈಗಾರಿಕೆಗಳಿಗೆ ಡಿವೈಎಫ್ಐ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ಆ ಹಂತದಲ್ಲಿ ಹೋರಾಟವನ್ನು ಮಾಡ್ತೀವಿ. ಆದರೆ ಇವತ್ತು ಕಂಪನಿಯವರು ಬಹಳಷ್ಟು ರೀತಿಯಲ್ಲಿ ಒತ್ತಡಗಳನ್ನು ನಮ್ಮ ಹೋರಾಟವನ್ನು ಮಾಡಬಾರದು ಎನ್ನುವಂಥ ಪ್ರಭಾವವನ್ನು ಬಳಸ್ತಾ ಇದ್ದಾರೆ. ಆದರೆ ಅವರು ತೋರಿಸುವಂಥದ್ದು, ನಾವು ಬಹಳ ಒಳ್ಳೆಯ ದಾನಶೂರದವರು, ಅವರೆಲ್ಲರಿಗೆ ದಾನವನ್ನು ಕೊಡ್ತಾರೆ, ಅವರು ಮಸೀದಿಗಳಿಗೆ ಕೊಡ್ತಾರೆ, ಇನ್ನಿತರ ಸಂಘ ಸಂಸ್ಥೆಗಳಿಗೆ ಕೊಡ್ತಾರೆ ಅಂತ. ಮಸೀದಿಗಳು ಈ ಕೋಟೆಪುರದ ಈ ಕಂಪನಿಯ ಕೊಡುವಂಥ ಭಿಕ್ಷೆಯಿಂದ ನಡೆಯುವಂಥದ್ದಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು, ಉಳ್ಳಾಲದಲ್ಲಿ ಇವತ್ತು ನೂರಾರು ಮಸೀದಿಗಳಿದೆ. ಎಲ್ಲ ಮಸೀದಿಗಳಿಗೆ ಕೂಡ ಯುನೈಟೆಡ್ ಮೆರೇನಿಯ ಮಾಲಕರ ದುಡ್ಡಿನಿಂದ ಮಸೀದಿ ನಡೆಯುವಂಥದ್ದಲ್ಲ. ಮಸೀದಿ ನಡೆಯುವಂಥದ್ದು ಅಲ್ಲಿನ ಮಸೀದಿ ಹೋಗುವಂಥ ಭಕ್ತರು, ಯಾರು ಮಸೀದಿ ಹೋಗ್ತಾರೆ ಅವರಿಂದಾಗಿ ಮಸೀದಿ ನಡೆಯುವಂಥ ಹೊರತು ನಿಮ್ಮ ಈ ಭಿಕ್ಷೆಯಿಂದಾಗಿ ನಡೆಯುವಂಥದ್ದಲ್ಲ. ನೀವು ಕೊಡುವಂಥದ್ದು ಮಸೀದಿಗೆ ಡೊನೇಷನ್ ಕೊಡುವಂಥದ್ದು ಮಸೀದಿಗಳಿಗೆ ಲಂಚವನ್ನು ಆಗ್ತಾ ಇರುವಂಥ ಜನರ ಬಾಯಿಗೆ ಬೀಗವನ್ನು ಆಗ್ತಾ ಇರುವಂಥ ಇದನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲರೂ ಒಟ್ಟಾಗಿದ್ದಾರೆ, ಇಲ್ಲಿನ ಜನರು ಎಲ್ಲರೂ ಒಟ್ಟಾಗಿದ್ದಾರೆ. ದೋಣಿ ಮೀನುಗಾರಿಕೆ ಮಾಡುವಂಥ ಮೀನುಗಾರರು ನಮ್ಮ ಜೊತೆ ಇದ್ದಾರೆ, ಊರಿನ ನಾಗರಿಕರಿದ್ದಾರೆ, ಸಾಮಾನ್ಯ ಜನರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಇವತ್ತು ಯುನೈಟೆಡ್ ಮೆರೇನ್ ಕಂಪನಿಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಕೂಡಲೇ ನೀವು ಈ ಕಲ್ಲಿದ್ದಲು ಬಳಕೆಯನ್ನು ನಿಲ್ಲಿಸಬೇಕು. ಈ ನಿಲ್ಲಿಸದಿದ್ದ ನಮ್ಮ ಹೋರಾಟ, ಎರಡನೇ ಹಂತದ ಹೋರಾಟ, ನಗರಸಭೆಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ನಾವು ಕೆಲವೇ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆ ಕೊಡ್ತೇವೆ. ಜನಪ್ರತಿನಿಧಿಗಳಿಗೆ ವಿಶೇಷವಾದಂಥ ಜವಾಬ್ದಾರಿ ಇದೆ. ಜನಪ್ರತಿನಿಧಿಗಳು, ನೀವು ಇವತ್ತು ಮೌನವಾಗಿದ್ದರೆ, ನಿಮ್ಮ ಮೌನ ಇವತ್ತು ಈ ಕಂಪನಿಯ ಪರವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ನಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಕಂಪನಿಗಳು ಜನಪ್ರತಿನಿಧಿಗಳನ್ನು ಆರಿಸಿರುವುದಲ್ಲ. ಈ ಬಿಸಿಲಲ್ಲಿ ನಿಂತಿರ್ತಕ್ಕಂಥ ಜನರು ಕಂಪನಿಯನ್ನು ನಿಮ್ಮನ್ನು ಪ್ರತಿನಿಧಿಯಾಗಿ ನಗರಸಭೆಗೆ ವಿಧಾನಸಭೆಗೆ ಕಳಿಸಿರ್ತಕ್ಕಂಥ ಎನ್ನುವಂಥ ಎಚ್ಚರಿಕೆ ಜನಪ್ರತಿನಿಧಿಗಳಿಗೆ ಇರಬೇಕೆನ್ನುವಂಥ ಮಾತನ್ನು ಹೇಳ್ತಾ ಈ ಹೋರಾಟ ಇವತ್ತು ಆರಂಭ ಮಾಡಿದ್ದೇವೆ. ಮುಂದಿನ ಹಂತದಲ್ಲಿ ನಾವು ತೀರತರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ಥಳೀಯ ಇತರ ಕಾರ್ಖಾನೆಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡುವಂಥದ್ದು, ಈ ಕಾರ್ಖಾನೆಗಳೆಲ್ಲವೂ ನೀವು ಇಲ್ಲಿನ ಸ್ಥಳೀಯ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಸ್ಥಳೀಯರ ಉದ್ಯೋಗವನ್ನು ಕಸಿದುಕೊಂಡು ಇಲ್ಲಿ ಕಾರ್ಖಾನೆ ಮಾಡಲಿಕ್ಕೆ ಡಿವೈಎಫ್ಐ ಬಿಡುವುದಿಲ್ಲ. ಇಲ್ಲಿನ ಜನರಿಗೆ ಉದ್ಯೋಗ ಕೊಡಬೇಕು, ಪರಿಸರ ಸ್ನೇಹಿಯಾದಂಥ ಕೈಗಾರಿಕೆಯನ್ನು ನೀವು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಆತ್ಮೀಯ ಕೋಟೆಪುರದ ಸಂಗತಿ, ಈ ಪ್ರತಿಭಟನೆಗೆ ನೇತೃತ್ವ ಕೊಡ್ತೀನಿ ಡಿವೈಎಫ್ಐ. ಇಲ್ಲಿ ಡಿವೈಎಫ್ಐದ ಹೋರಾಟ ಆ ರೀತಿ ಬಂದಿನ ಹಲವಾರು ಸಂದರ್ಭದಲ್ಲಿ ಗೊತ್ತಾಗ್ತದೆ. ಅವು ಟೋಲ್ಗೆ ಆದಪ್ಪು, ಎಂ ಆರ್ ಪಿ ಎಲ್ ವಿರುದ್ಧ ಆದಪ್ಪು, ಅದೇ ರೀತಿ ನೌಶಾದ್ ಕುರ್ನಾಡ್ನ ಪರವಾದ ಆಯ್ನಂಚಿನ ಹೋರಾಟ ಆದಪ್ಪು, ಆರು ಉಲ್ಲೇರು ಮೂಲ ಈ ಹೋರಾಟ ಕೈಗೊಂಡಿದ್ದೀನಿ ಡಿವೈಎಫ್ಐ ಪನ್ನಂಚ ಈ ಕಂಪನಿಯ ಮಾಲಕರಿಗೆ ಗೊತ್ತು ಬೋಡ ದಯಪಂಡ ನಿಖಲು ಎದ್ದು ಆಮಿಷ ಒಡ್ಡನಲ್ಲ ಐಕೆ ಬಗ್ಗು ನಂಚಿನ ಸಂಘಟನೆ ಡಿವೈಎಫ್ಐ ಅತ್ತು. ಆ ನಿಟ್ಟಿಡು ಈ ಹೋರಾಟದ ಗೆಲುವು ಆಪುನ್ ಬರ್ಪಣಂಚಿನ ಪನ್ನೊಂದು ಈ ಒಂಜಿ ಪ್ರತಿಭಟನೆ ಮುಖ್ಯ ಭಾಷಣಗಾರ ಪಾತ್ರ ನಂಚಿನ ಡಿವೈಎಫ್ಐದ ಜಿಲ್ಲಾಧ್ಯಕ್ಷರಂಚಿನ ಬಿ ಕೆ ಇಮ್ತಿಯಾಜ್ ಮೇಲೆ ಧನ್ಯವಾದ ಕೊಡ್ತಾರೆ. ಅದೇ ರೀತಿ ಡಿವೈಎಫ್ಐದ ಕೋಶಾಧಿಕಾರಿ ನಂಚಿನ ಮನೋಜ್ ಓಮಂಜುರ್ಲರ್ ಅರೆಗಲ ಧನ್ಯವಾದ ಕೊಡ್ತಾರೆ. ಡಿವೈಎಫ್ಐ ಉಲ್ಲಾಲ ತಾಲೂಕದ ಅಧ್ಯಕ್ಷರಂಚಿನ ರಜಾಕ್ ಮಂಟಪದವರ್ಲರ್ ಅರೆಗಲ ಧನ್ಯವಾದ ಕೊಡ್ತಾರೆ. ಅದೇ ರೀತಿ ಸಿಪಿಎಂ ಪಕ್ಷದ ಮುಖಂಡರಂಚಿನ ಕಾರ್ಯದರ್ಶಿ ಜಯಂತ್ ನಾಯ್ಕ ಉಲ್ಲರ್ ಅರೆಗಲ ಧನ್ಯವಾದ ಕೊಡ್ತಾರೆ. ಅದೇ ರೀತಿ ಕಾರ್ಯದರ್ಶಿ ಹೆಂಚಿನ ರಿಜ್ವಾನ್ ಅರೆ ಕರೊಳ್ಳೇರಿ, ಅಶ್ರಫ್ ಅರೆಕರೊಳ್ಳೇರಿ, ರಜಾಕ್ ಮುಡಿಪುಲ್ಲೇರಿ, ಅಶ್ಫಾಕ್ ಉಲ್ಲಾಲೊಳ್ಳೇರಿ, ಮೆಗ್ಲ ಮಾತೇರಗಳ ಧನ್ಯವಾದ ಕೊರ್ದು, ಅಮೀರ್ ಉಲ್ಲಾಲೊಳ್ಳೇರಿ ಮೆಗ್ಲ ಮಾತೇರಲ ಧನ್ಯವಾದ ಕೊರ್ದು, ಅದೇ ರೀತಿ ಈ ಪ್ರದೇಶದ ಡಿವೈಎಫ್ಐದ ನಾಯಕರ ಮಾತೇರಗಳ ಧನ್ಯವಾದ ಕೊರ್ದು ಈ ಒಂದು ಧನ್ಯವಾದ ನೀಡಿಕೆ ಮುಕ್ತಾಯ ಮಾಡ್ತೇವೆ.